ನಿಮ್ಗೆ ಯಾರಿಗಿಲ್ವಾ? ಅವರೊಬ್ರು ಎಲ್ಲಿ ಓಡಿ ಹೋದ್ರಂತ ಮೊಬೈಲ್ ತಂದ್ರೆ ಅವರಿಗೆ ಅದು ಹೌದಾ? ಎಂತ ಮೀನ್ ತರ ಸೈನ್ಯ ಮಾಡ್ಕೊಂಡು ಹೋಗ್ತಾರೆ ಒಳಗಡೆ, ಒಳ್ಳೆ ಸ್ವಿಮ್ಮರ್ ಅಂತೆ ಅವರು. ತುಂಬಾ ಎಲ್ಲ ಐಟಮ್ ಹಾಕಿದ್ದಾರೆ, ಪುದೀನ ಕೊತ್ತಂಬರಿ ಸೊಪ್ಪು ಚಪ್ಪಲೆಲ್ಲ ಸೊಂಟಕ್ಕೆ ಹಗ್ಗ ಹಾಕಿ ಕಟ್ಟಿಕೊಂಡು ಎಂತ ತೆಂಗಿನಕಾಯ ಸೊಂಟಕ್ಕೆ. ನಾವು ಸುನೀಲ್ರ ಮನೆಗೆ ಹೋಗ್ತಾ ಇದ್ದೇವೆ. ಹೋಗುವಾಗ ಒಂದು ಮನೆಯಲ್ಲಿ ಬಜಿ ಒಂದು ಸಣ್ಣ ಸಣ್ಣ ಮಕ್ಕಳಿದ್ರು, ನಾಯಿ ನೋಡಿ ನೋಡ್ಬೇಕು ನೋಡ್ಬೇಕು ಹೇಳಿದ್ರು ನಮ್ಗೆ, ಬರುವಾಗ ಬರ್ತೇನಂತ ಹೇಳಿದ್ದೆ. ಈಗ ಒಂದು ಹೋಗ್ತಾ ಇದ್ದೇವೆ ಅಲ್ಲಿಗೆ, ಅವ್ರ ರಿಯಾಕ್ಷನ್ ನೋಡುವ. ಎಸ್ ಬನ್ನಿ ಬನ್ನಿ, ಇದು ಗುರ್ರ ಅಂತಿದೆ. ಇಂಚಿನ ಪೂಡಿಗೆಯ ನಾಚಿಕೆನಾ ಅಣ್ಣದ ಬತ್ತಿನತ್ತ ವಿಡಿಯೋ ನಿಮ್ಗೆ ಯಾರಿಗಿಲ್ವಾ? ನಿಮ್ಗೆ ನೋಡ್ಬೇಕಲ್ಲ, ಇಂಚಿನ ಹೋಡಿಗೆ ಬಲೆ 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 ಬನ್ನಿ ಬನ್ನಿ ಮಾತಾಡ್ಬೇಡಿ ಬನ್ನಿ. ನಾಯಿ ನೋಡ್ಲಿಕ್ಕೆ ಯಾಕೆ ನಾಚಿಕೆ ಬರೋಡು ಹೆಂಗ್ ನಿಕ್ಲೆಗೋಸ್ಕರ ಬತ್ತಿನ ಸೀದಾ ಓಪನ್ ಹಾಕಿ. ನಮ್ಗೆ ಹೋಗುವಾಗ ಈ ಮನೆಯವರು ಕರೆದ್ರು, ನಾಯಿ ಮರಿ ನೋಡ್ಬೇಕು ನಾಯಿ ಮರಿ ನೋಡ್ಬೇಕು. ನೀರು ಜಾಸ್ತಿ ನೋಡಿ ಅವಳಿಗೆ ಈಗ ಧೈರ್ಯ ಬಂತು, ಎಂತ ಮಾಡುದಿಲ್ಲ ಅಂತ ಹೇಳಿ. ಅವರೊಬ್ರು ಬಾಕಿ ಇದ್ದಾರೆ ಬನ್ನಿ. ನಿಮ್ಮ ಅಮ್ಮ ಪಾಪ ಮಿಸ್ಸಿಂಗ್ ಇದ್ರಲ್ಲಿ. ಅಮ್ಮನಿಗೆ ವಿಡಿಯೋ ನೋಡ್ಲಿಕ್ಕೆ ಹೇಳಿ. ಇದು ಫೋನ್ ಯೂಸ್ ಮಾಡ್ತಾರಾ? ಸ್ಮಾರ್ಟ್ ಫೋನ್ ಉಂದಾ? ಇಲ್ಲ ಈಗ ಇಲ್ಲಿ ನಾವು ಬಂದೆ ಅಂದ್ರೆ ಸ್ಲಿಪ್ ಆದ್ರೆ ಈಗ ಅವರು ಸರಿಯಾಗಿದ್ರು. ಮೊದ್ಲು ಮಾತಾಡ್ತಿರ್ಲಿಲ್ಲ. ಹೌದಾ? ಎಂತ ಮೀನ್ ತರ ಸೈನ್ಯ ಮಾಡ್ಕೊಂಡು ಹೋಗ್ತಾರೆ ಒಳಗಡೆ. ಒಳ್ಳೆ ಸ್ವಿಮ್ಮರ್ ಅಂತೆ ಅವರು. ಭಯಂಕರ ಅಂತ. ನಿಮ್ದು ಶ್ರೀಧರ? ಶ್ರೀಧರ್ ಅವರು ಒಳ್ಳೆ ಸ್ವಿಮ್ಮರ್. ಮೊಬೈಲ್ ಬತ್ತಾವಲ್ಲ, ಒಳ್ಳೆ ಈಜಿತಾರಂತೆ. ನಾಯಿ ದೊಡ್ಡ ಫೋಟೋ ಖುಷಿ ಆಯ್ತು. ಎಷ್ಟು ಪ್ರಭಾವ ಇದ್ರೆ ಸಹ ಅವರು ಜೀವದಲ್ಲಿ ಮಾತ್ರ ಎಷ್ಟೇ ಇದ್ದಾರೆ ಒಳ್ಳೆ ಸುಮ್ಮನೆ ಅಂತ. ಎಷ್ಟು ಫೋರ್ಸ್ ಇದ್ರು ಸಹ ಹೋಗ್ತಾರಂತೆ. ಎಂತ ಕಾಯಿಲ್ಲ ತಗೊಂಬರ್ತೀರಾ? ಮೀನ್ ತಗೊಂಬರ್ತೀರಾ? ಮೀನು ಮೀನ್ ಹಿಡಿದ್ರೆ ನಂಬರ್ ಒನ್. ಡೈಲಿ ಮೀನ್ ಸಾರೇನಾ ಮನೆಯಲ್ಲಿ? ಎಂತ ಗೊತ್ತಾ, ಈಗ ನಿಮ್ಗೆ ಬೇಕು ಅಂತ ಹೇಳಿದ್ರೆ
ಸ್ವಲ್ಪ ಹೊತ್ತಲ್ಲಿ ಡಿಮ್ ಅಂತ ಶಬ್ದ ಕೇಳ್ತಾರೆ. ತೋಟ ಹಾಕೋದು ಹೋಗಿ ನದಿಗೆ ಒಂದ್ 600-700 ರೂಪಾಯಿ ಹೇಳ್ತಾರೆ. ನಿಮ್ಮ ಹೆಸರು ಎಂತ? ವಾರಿಜ. ಸ್ವಲ್ಪ ಜೋರ್ ಹೇಳ್ಬೇಕು ನೀವ್ ಹೇಳಿ. ನನಗ್ ಕೇಳಿಸ್ತ ಅವ್ರಿಗೆ ಕೇಳಿಸಿಲ್ಲ. ವಾರಿಜ ಸ್ಟಡಿ ಮಾಡ್ತಿದ್ದೀರಾ ಮನೇಲಿರದ? ಮನೇಲಿರದ ಅವರೊಬ್ರು ಎಲ್ಲಿ ಓಡಿ ಹೋದ್ರಂತ ಅವ್ರಿಗೆ ಅದು ಅವ್ರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಪ್ರೀತಮ್ ವೆರಿ ಗುಡ್. ಒಳ್ಳೆ ಸುಮಾರ್ ಅಂತೆ. ಸೂಪರ್. ದೊಡ್ಡವನಾದ್ಕೂಡ್ಲೆ ಎಷ್ಟು ವರ್ಷದ ಇರುವ ಕಲ್ತದ್ದು? ಹೌದಾ? ಈಗ ಎಷ್ಟೇ ಕ್ಲಾಸ್? 7. ಒಂದು ಯಾರು ಅಪ್ಪ ಕಲ್ಸಿದ್ದ? ಅವರ ಲೆವೆಲ್ಗೆ ಹೋಗ್ಬೇಕಲ್ಲ ನೆಕ್ಸ್ಟ್ ಅಲ್ವಾ? ಮೀನ್ ಸಾರ ಡೈಲಿ? ಮೀನ್ ಸಾರ ಡೈಲಿ ಮನೇಲಿ ಅದವ್ರು ಮೀನ್ ತಗೊಂಡ್ಬರ್ತಾರಂತೆ ಮಾತ್ರ. ಹೆಚ್ಚಿನದು ಮಾರದು. ಮತ್ತೆ ಅವರಿಗೆ ಪ್ರಾಯ ಆದ ನಂತರ ಮೀನ್ ಸಾರು ಮಾಡ್ಬೇಕಲ್ಲ, ಅದಕ್ಕೆ ಮಗನಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಪ್ರೀತಮ್ಮಿಗೆ. ಎಂತ ಗೊತ್ತಿಂದ, ಚಪ್ಪಲೆಲ್ಲ ಸೊಂಟಕ್ಕೆ ಹಗ್ಗ ಹಾಕಿ ಕಟ್ಟಿಕೊಂಡು ಎಂತ ತೆಂಗಿನಕಾಯಿ ಸೊಂಟ ಆರಾಮದಲ್ಲಿ ಇಸ್ಕೊಂಡು ಬರ್ತಾರೆ. ಭಯಂಕರ ಹೋಗ್ತಾರಂತೆ ನೋಡಿ. ನೀವು ಸಮದ ಎದ್ರು ಕಲಿಸ್ತೀಯ ನನಗೆ ಕಲಿಸ್ತೀಯ? ಮತ್ತೆ ಮುಳುಗಿದ್ರೆ ಎಂತ ಮಾಡುದು? ಟ್ರೈನಿಂಗ್ ಕೊಟ್ರೆ ಗೋಲ್ಡ್ ಮೆಡಲ್ ಹೊಡಿಬಹುದು, ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ಹೊಡಿಬಹುದು. ನೀವು ಊಟ ಮಾಡಿಲ್ವಾ? ಮಾಡಿದೀರಾ? ಮತ್ತೆ ಯಾಕೆ ಮಾತಾಡ್ತಿಲ್ಲ? ಗಿರಿಜಾ ಇದೇ ಮೇಡಮ್ ಹೊರಗೆ ಬರ್ತಾ ಇಲ್ಲ. ಅವ್ರು ಆಕ್ಚುಲಿ ಆಗ ಕರ್ದದಕ್ಕೆ ನಾವು ಬಂದದ್ದು. ಖುಷಿ ಆಯ್ತು. ಖುಷಿ ಆಯ್ತಾ ನೋಡಿ? ಬೇಕಾ ನಿಮ್ಗೆ? ಬೇಕಾ ಅವರಿಗೆ ಕೇಳಿ ಆಯ್ತಾ? ನಂದಾದ್ರೆ ಇಲ್ಲಿ ಕೊಟ್ಟು ಹೋಗ್ತಿದ್ದೆ. ಅವ್ರು ಸಣ್ಣ ಮಗು ತರ ನೋಡ್ಕೊಳ್ತಿದ್ದಾರೆ, ಸೊ ಕೊಡ್ಲಿಕ್ಕೆ ಆಗಲ್ಲ. ಆಯ್ತಾ, ನೆಕ್ಸ್ಟ್ ಬಂದಾಗ ಏನೊಂದ್ಸಲ ಬರುವ ಆಯ್ತಾ? ಹೊಸ ಮನೆ ರೆಡಿ ಆಗ್ತಾ ಉಂಟದ್ದು. ಹೌದಾ? ಹಿಂದುಗಡೆ ಹೊಸ ಮನೆ. ಮೊನ್ನೆ ಹುಷಾರಿದ್ದಾರೆ ಮಕ್ಕಳು ಎಲ್ಲ. ಇರ್ತೀರಿ ಇನ್ಸ್ಟಾಗ್ರಾಮ್ ಇದೆಯಾ? ನಾವೆಲ್ಲ ಈಗ ಕಲ್ತದ್ದು ನೋಡಿ. ಅವರು ಈಗ ಎಷ್ಟೋ ಜನ ಇನ್ಸ್ಟಾಗ್ರಾಮ್ ಇಲ್ಲ, ಅವರಲ್ಲಿ ಇನ್ಸ್ಟಾಗ್ರಾಮ್ ಉಂಟಂತ. ಮತ್ತೆ ಆಗ್ಬಹುದು. ಅವರಿಗೆ ಬರುವಾಗ ಹೆದರಿಕೆ ಆಯ್ತು. ಪಾಪ ಏನಪ್ಪ ಇವ್ರ ಈ ತರ ಎಲ್ಲ ಬರ್ತಾ ಇದಾರೆ ಅಂತ. ಮನೆ ಹೊರಗೆ ಬರ್ತಾ ಇಲ್ಲ, ಮತ್ತೆ ಒಳಗೆ ಹೋಗಿ ಕರ್ಕೊಂಡ್ ಬಂದದ್ದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಒಬ್ರು ಮನೆಗೆ ಬಂದಿದ್ದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾ ಇರೋದು. ನೀವು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಹೊಸ ವಿಡಿಯೋದಲ್ಲಿ ಹೊಸ ವಿಷಯದಲ್ಲಿ ಸಿಗ್ತೀನಿ. ಎಂಟರ್ಟೈನ್ಮೆಂಟ್ಗೆ ಬಾಯ್ ಬಾಯ್. ಬಾಯ್ ಮಾಡಿ. ಅವ್ರು ಬರೋದೇ ಇಲ್ಲ. ಬಾಯ್. ಆಯ್ತಾ, ನೆಕ್ಸ್ಟ್ ನಮ್ಗೆ ಒಂದು ಮೀನು ತಂದು ಕೊಡಿ. ಆಯ್ತಾ? ನೋಡಿ, ನಾವು ಅವರ ಮನೆಗೆ ಹೋಗಿ ಬಂದೇವೆ. ಈಗ ಇವರು ಇಲ್ಲಿ ಸಾಮಂತಲ್ಲಿ ಹೋಗಿದ್ದಾರೆ. ಯಾರಲ್ಲಿ ಮಕ್ಕಳೆಲ್ಲ ಓಡ್ತಿದ್ರು, ಮಾತಾಡಲಿಲ್ಲ ನಮ್ಮಲ್ಲಿ. ಆದ್ರೂ ಮನೆಗೆ ಹೋಗಿ ಅವರನ್ನು ಹೊರಗೆ ಕರ್ಕೊಂಡು ಬಂದು ನಾಯಿ ತೋರಿಸಿ ಬಂದರು. ದೂರ ಹೋಗಿದ್ದು ಅಂಗಡಿಗೆ. ಅವರ ಕರಿ ಸ್ಟೈಲ್ ನೋಡಿ. ಅವರಿಗೆ ತುಂಬಾ ಪ್ರೀತಿ ಅಂತಲ್ಲ ನಾಯಿ ನೋಡಿದ್ರೆ. ವಿಜಿ ನೋಡಲಿಕ್ಕೆ ಬರ್ತದ? ವಿಜಿ ನೋಡಲಿಕ್ಕೆ ವಿಷ ನೋಡಲಿಕ್ಕೆ ಬರ್ತದ? ನೋಡಿ ನೋಡ. ವಿಜಿ ವಿಜಿ ಇಲ್ಲ 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 ಬರುದಿಲ್ಲ. ಈಗ ನಾಯಿನ ನೋಡಿದ್ರ? ನೀವು ಇಲ್ಲಿ ನೋಡಿದ್ರ? ಅವರಿಗೋಸ್ಕರ ನಾವ್ ಆಕ್ಚುಲಿ ಅವ್ರ ಮನೆ ಹೋಗಿದ್ದು. ತುಂಬಾ ಒಂದು ಪ್ರೀತಿ ಪ್ರಾಣಿ ಅಂತ ಹೇಳಿದ್ರೆ ನಮ್ಗೆ ನೋಡೋ ಗೊತ್ತಾಯ್ತು.
ನಮ್ಗೆ ಸಹ ಅದೇ ರೀತಿ ನಾಯಿ ಅಂತ ಹೇಳಿ ತುಂಬಾ ಪ್ರೀತಿ. ಯಾಕಂದ್ರೆ ಜಸಿಗ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ, ಅದಕ್ಕೆ ಮುಟ್ಬೇಕಂತ. ಖುಷಿ ಕಂಡ ಅವರಿಗೊಂದು ಆಸೆ ಇತ್ತಂತೆ ನಾಯಿಯನ್ನು ಹಿಡಿಬೇಕಂತ ಹೇಳಿ, ಅಲ್ಲಿ ಹೋಗುವಾಗ ಅವರು ಇಲ್ಲಿ ಬಂದಾಗಿದೆ. ಹಾಗೆ ನಮ್ಗೆ ಸಹ ನಾಯಿ ಅಂದ್ರೆ ತುಂಬಾ ಪ್ರೀತಿ, ಅವರಿಗೆ ಸಹ ಪಂಚ ಪ್ರಾಣ ಅಂತ ಹೇಳಿ ಪ್ರಾಣಿ ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು. ನಿಮ್ಮ ಹೆಸರಮ್ಮ? ಅನಿಯಾರ. ಅನಿಯಾರ ಅನಿಯಾರ ಅವರಿಗೆ ತುಂಬಾ ಖುಷಿ ಆಯ್ತು. ಅಲ್ಲ ಕಾತು ಉಂತೀವಂತೆ, ಲೇಟ್ ಆಗ್ಬಂದು ಬಂದಾಗ ಕರೆಕ್ಟ್ ತೋಜಿಯಾರಿ ಕಂಡದ್ದ. ಸುನೀಲ್ ರ ಮನೆಯಿಂದ ಬರುವಾಗ 6 ಗಂಟೆ ಆಗಿದೆ. ಅದರ ನಂತರ ರಾಮಕೃಷ್ಣರಿಗೆ ಮತ್ತೆ ಕಾವ್ಯರಿಗೆ ಇಲ್ಲೇ ಊಟ ಮಾಡಿ ಹೋಗಿ ಅಂತ ಹೇಳಿ. ಆದ್ರೆ ಇಲ್ಲಿ ಅವರು ಒಂದು ಸ್ಪೆಷಲ್ ಡಿಶ್ ಮಾಡ್ತಿದ್ದಾರೆ, ಹರಿಯಾಲಿ ಟಿಕ್ಕ. ಗೆಂಡ ಇಲ್ಲ, ಗೆಂಡ ಇಲ್ಲದೆ ಮಾಡ್ತಾರೆ, ಹೇಗೆ ಮಾಡ್ತಾರೆ ನೋಡ್ಬೇಕು. ಅದೇ ರೀತಿ ಕಾವ್ಯ ಮೇಡಮ್ ಅವರು ಕೂಡ ಚಿಕನ್ ಸುಕ್ಕ, ಸ್ಪೆಷಲ್ ಚಿಕನ್ ಸುಕ್ಕ ಅಂತ ಅದನ್ನು ಕೂಡ ಮಾಡ್ತಿದ್ದಾರೆ. ಹಾಗೆ ಇಲ್ಲೇ ಊಟ ಮಾಡಿ ಹೋಗಿ ಹೇಳಿದ್ದೇವೆ ನಾವು, ಅವ್ರದ್ದೇ ಪ್ರಿಪರೇಷನ್ ಇವತ್ತು ಹೇಗಾಗ್ತದೆ ನೋಡ್ಬೇಕು. ಇದು ರಾಮಕೃಷ್ಣ ಮಿಕ್ಸ್ ಮಾಡಿ ಇಟ್ಟದ್ದು, ಒಳ್ಳೆ ಮ್ಯಾರಿನೇಟ್ ಆಗ್ಲಿ ಅಂತ ಇಟ್ಟಿದ್ದಾರೆ. ತುಂಬಾ ಎಲ್ಲ ಐಟಮ್ ಹಾಕಿದ್ದಾರೆ, ಪುದೀನ, ಕೊತ್ತಂಬರಿ ಸೊಪ್ಪು, ಅದೇ ರೀತಿ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಫ್ರೆಶ್, ಯಾವ್ದು ಪೇಸ್ಟ್ ಹಾಕ್ಲಿಲ್ಲ, ಎಲ್ಲ ರೆಡಿ ಮಾಡಿದ್ದು, ಎಲ್ಲ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ. ನೋಡು ಎಂತ ಮಾಡ್ತಾರೆ ಅಂತ ಹೇಳಿ. ಅವರು ಚಿಕನ್ ಸುಕ್ಕ ಮಾಡ್ಕೊಡ್ತಿದ್ದಾರೆ ಇವತ್ತು ನನಗೆ, ಬ್ಯಾಂಗ್ಳೂರಿಂದ ಬಂದಿದೆ ಸುಕ್ಕ ಮಾಡ್ಲಿಕ್ಕೆ. ಮತ್ತೆ ರಾಮಕೃಷ್ಣ ಅವರು ಹರಿಯಾಲಿ ಟಿಕ್ಕ ಮಾಡಿದ್ದಾರೆ, ಈಗ ಟೇಸ್ಟ್ ಮಾಡ್ಬೇಕು ಹೇಗಾಗಿದೆ ಅಂತ ಅಲ್ವಾ. ರಾಮಕೃಷ್ಣ ಅವ್ರ ಏನೋ ಮಾಡ್ತಿದ್ದಾರೆ, ಹರಿಯಲ್ಲಿ ಟಿಕ್ಕ ಅಲ್ಲ, ಪರಿಮಳ ಅಲ್ಲಿ ಬರ್ತಾ ಇದೆ. ಚಿಕನ್ ಹರಿಯಲಿ ಒಂದು ರೌಂಡ್ ರೆಡಿ ಮಾಡಿದ್ದಾರೆ, ಚಿಕನ್ ಹರಿಯಲಿ ತವಾ ಒಂದು ರೌಂಡ್ ರೆಡಿ ಆಗಿದೆ, ಹೇಗಾಗಿದೆ ಗೊತ್ತಿಲ್ಲ ಟೇಸ್ಟ್ ನೋಡೋ. ಇನ್ನೊಂದು ರೌಂಡ್ ಬಿಡ್ತಾ ಇದ್ದಾರೆ. ಸೂಪರ್ ಆಗಿದೆ, ಏನಾಗಿದೆ ಸೂಪರ್ ಮಾತಾಡಿದ್ದೀನಿ. ಇದನ್ನು ತಂದೂರಿ ಟೈಪ್ ಸಹ ಮಾಡ್ಬೋದು. ಹೌದು, ಇವರು ತವಾ ಟೈಪ್ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಮನೆಯಲ್ಲಿ ಗೆಂಡದ ವ್ಯವಸ್ಥೆ ಎಲ್ಲ ಇಲ್ಲ. ಹೋಟ್ಲಲ್ಲಿ ಗೆಂಡ ಉಂಟು ತರಬಹುದು, ಆದ್ರೆ ಮಳೆ ಜೋರು ಉಂಟಲ್ಲ.